ನಮಸ್ಕಾರ ನ್ಯೂಸ್ ಬಾಕ್ಸ್ ಗೆ ಸ್ವಾಗತ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಳೆದ 2-3 ವಾರದಿಂದ ಪ್ರಸಾರವಾಗುತ್ತಿರುವಂತ ಅಂತರಪಟ ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತ ನಟಿ ಶರ್ಮಿಳಾ ಚಂದ್ರಶೇಖರ್ ಅವರು ಕೆಲವು ವರ್ಷಗಳಿಂದ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೀತೆ ಆಗಿರಬಹುದು ಪಲ್ಲವಿ ಅನುಪಲ್ಲವಿ ಆಗಿರಬಹುದು ಹಾಗೆ ಜೀ ಕನ್ನಡದಲ್ಲಿ ಬರ್ತಿದ್ದಂತ ಪತ್ತೆದಾರಿ ಪ್ರತಿಭಾ ಧಾರಾವಾಹಿಗಳಲ್ಲಿ ಶರ್ಮಿಳಾ ಅವರು ನಟಿಸಿದ್ದಾರೆ ಆದರೆ ಸ್ನೇಹಿತರೆ ಇಷ್ಟೆಲ್ಲ ಸೀರಿಯಲ್ ನಲ್ಲಿ ನಟಿಸಿದ ಇವರು ಕೆಲವು ವರ್ಷಗಳ ಕಾಲ ಕಿರುತೆರೆಯಿಂದ ದೂರವಿದ್ರು ಹಾಗೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಕಾಣಿಸಿಕೊಳ್ಳುತ್ತಿರಲಿಲ್ಲ ಹಾಗಾದ್ರೆ ಯಾಕೆ ಆಕೆಯ ಜೀವನದಲ್ಲಿ ಎಂತ ಆಘಾತ ಆಗಿತ್ತು ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಅವರು ಬೆಡ್ ರೆಸ್ಟ್ ನಲ್ಲಿದ್ರು ಹಾಗಾದ್ರೆ ಆಕೆಗೆ ಏನಾಗಿತ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಈ ವಿಡಿಯೋ ಮೂಲಕ ತಿಳಿಸ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ನಟಿ ಶರ್ಮಿಳಾ ಚಂದ್ರಶೇಖರ್ ಅವರಿಗೆ ಸೀತೆ ಸೀರಿಯಲ್ ತುಂಬ ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಸೀರಿಯಲ್ ಸೊ ಸೀತೆ ಸೀರಿಯಲ್ ಬಳಿಕ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಪಲ್ಲವಿ ಅನುಪಲ್ಲವಿಯಲ್ಲೂ ಕೂಡ ಇವರು ನಟಿಸಿದ್ರು ಸೊ ಈ ಸೀರಿಯಲ್ ಕೂಡ ಅವರಿಗೆ ಜನಪ್ರಿಯತೆಯನ್ನು ತಂದುಕೊಡ್ತು ಇನ್ನು ಈ ಎರಡು ಧಾರಾವಾಹಿಗಳ ನಂತರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಪತ್ತೆದಾರಿ ಪ್ರತಿಭಾ ಎಂಬ ವಿಭಿನ್ನ ಧಾರಾವಾಹಿ ಮೂಲಕ ಶರ್ಮಿಳಾ ಅವರು ಕಾಣಿಸಿಕೊಂಡಿದ್ರು ಈ ಸೀರಿಯಲ್ನಿಂದ ಶರ್ಮಿಳಾ ಅವರಿಗೆ ಚಿತ್ರರಂಗದ ಸಾಕಷ್ಟು ಕಲಾವಿದರು ಪರಿಚಯ ಆಗ್ತಾರೆ ಸಾಕಷ್ಟು ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ ಅದಾದ ಮೇಲೆ ಆಕೆ ಸಾಕಷ್ಟು ಸೀರಿಯಲ್ನಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಆದರೆ 1 ವರ್ಷ ಬೆಟ್ಟ ಮೇಲೆ ಇದ್ದಂತಹ ಶರ್ಮಿಳಾ ಚಂದ್ರಶೇಖರಿಗೆ ಏನಾಗಿತ್ತು ಸ್ನೇಹಿತರೆ ಸೊ ಶರ್ಮಿಳಾ ಅವರು ಖಾಸಗಿ ವಾಹಿನಿ ಒಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳ್ತಾರೆ ಕಿರುತೆರೆಗೆ ಮರಳಿದ್ದು ತುಂಬ ಖುಷಿ ಇದೆ ಆ್ಯಕ್ಚುಲಿ ಲಾಂಗ್ ಬ್ರೇಕ್ ಅಲ್ಲ ಆದರೂ ಕೂಡ ನನ್ನ ಪ್ರಕಾರ 1 ಇಯರ್ ನಾನು ಬ್ರೇಕ್ ತಗೊಂಡೆ ಸೊ ಕಾರಣ ನನ್ನ ಮೊಳಕಾಲು ಸರ್ಜರಿ ಆಗಿತ್ತು ಸೊ ಸ್ಟೇಜ್ ಆಕ್ಸಿಡೆಂಟ್ ಆಗಿತ್ತು ಸೊ 1 ವರ್ಷ ಬೆಡ್ ಮೇಲೆ ಇದ್ದೆ ಮೂವ್ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅದಾದ ತಕ್ಷಣ ಒಂದು ಅಂದರೆ ಅಂತರ್ಪಟ ಧಾರಾವಾಹಿಯಲ್ಲಿ ಈಗ ಈಕೆ ನಟಿಸ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಯನ್ನು ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ಆಕೆಗೆ ಒಂದೊಳ್ಳೆ ಪಾತ್ರ ಇಷ್ಟೊಳ್ಳೆ ಪ್ರಾಜೆಕ್ಟ್ ಒಳ್ಳೆ ಪ್ರೊಡಕ್ಷನ್ ಅದು ಕೂಡ ಕಲರ್ಸ್ ಕನ್ನಡ ಪ್ಲಾಟ್ಫಾರ್ಮ್ ಅಂತ ಕೇಳಿದ ಮೇಲೆ ತುಂಬ ಖುಷಿಯಾಯಿತು ಆ ಕಾರಣಕ್ಕೋಸ್ಕರ 1 ವರ್ಷದ ಬಳಿಕ ಈಕೆ ಈಗ ಅಂತರ್ಪಟ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಸೊ ಅಂತರ್ಪಟ ಸೀರಿಯಲ್ನಲ್ಲಿ ಅಮಲಾ ಪಾತ್ರದಲ್ಲಿ ಶರ್ಮಿಳಾ ಅವರು ನಟಿಸ್ತಾ ಇದ್ದಾರೆ ಸೊ ಈ ಒಂದು ಪಾತ್ರ ತುಂಬ ಪವರ್ಫುಲ್ ಆಗಿದ್ದು ಶರ್ಮಿಳಾ ಅವರು ಸಾಕಷ್ಟು ವರ್ಷಗಳ ಬಳಿಕ ವಿಲನ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಆದರೆ ಈ ಪಾತ್ರ ಈಗ ವಿಲನ್ ರೀತಿ ಬರ್ತಿದ್ದು ಮುಂದಿನ ದಿನಗಳಲ್ಲಿ ಕತೆ ಬದಲಾವಣೆಯಾಗಿ ಯಾವ ರೀತಿ ಮೂಡಿ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು ಯಾಕಂದರೆ ವಿಲನ್ಸ್ ಕಂಪ್ಲೀಟ್ ಸೀರಿಯಲ್ ಮುಗಿಯೋ ತನಕ ವಿಲನ್ಸ್ ಆಗಿರೋದಿಲ್ಲ ಸೊ ವಿಲನ್ ಇದ್ದವರು ಹೀರೋಯಿನ್ ಆಗಿದ್ದು ಉಂಟು ಸೊ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಹಾಗೆ ಹೀರೋಯಿನ್ ವಿಲನ್ ಆಗಿರುವಂಥದ್ದನ್ನು ಕೂಡ ನೋಡಿದ್ದೀವಿ ಸೊ ಕಥೆ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ದೇ ಇರುತ್ತೆ ಸೊ ಈಗ ಅಮಲಾ ಪಾತ್ರದ ಮೂಲಕ ಶರ್ಮಿಳಾ ಅವರು ನಟಿಸ್ತಾ ಇದ್ದಾರೆ ನೆಗೆಟಿವ್ ರೋಲಲ್ಲಿ ಬಟ್ ಇದು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಪಾಸಿಟಿವ್ ರೋಲ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅಂತರ್ಪಟ ಸೀರಿಯಲ್ನಲ್ಲಿ ದೀಪಿಕಾ ದಾಸ್ ಮಂಜು ಪಾವಗಡ ಚಂದನ್ ಗೌಡ ತನ್ಮಿಯಾ ಬಾಲರಾಜ್ ಅಕ್ಷತಾ ಗಣೇಶ್ ವಿಠಲ್ ಕಾಮತ್ ಇನ್ನು ಹಲವು ಕಲಾವಿದರು ಈ ಒಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಸೊ ಈ ಒಂದು ಧಾರಾವಾಹಿಯನ್ನು ಸ್ವಪ್ನ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ 1 ವರ್ಷದ ಬಳಿಕ ಶರ್ಮಿಳಾ ಚಂದ್ರಶೇಖರ್ ಅವರು ಅಂತರ್ಪಟ ಧಾರಾವಾಹಿ ಮೂಲಕ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಸುಮಾರು 1 ವರ್ಷಗಳ ಕಾಲ ಆಕೆ ಮಲಗಿತ್ತಲ್ಲೇ ಇದ್ರು ಸ್ನೇಹಿತರೆ ಸೊ ಒಂದು ಆಕ್ಸಿಡೆಂಟ್ ಆದಮೇಲೆ ಮೊಳಕಾಲು ಸರ್ಜರಿ ಆಗುತ್ತೆ ಅದಾದ ಮೇಲೆ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ತಗೊಳ್ಳುವಂತಹ ಒಂದು ಸನ್ನಿವೇಶ ಬರುತ್ತೆ ಮೂವ್ ಮಾಡೋದಕ್ಕೂ ಕೂಡ ಆಗಲ್ಲ ಸೊ ಕಂಪ್ಲೀಟ್ 1 ಇಯರ್ ಸಾಕಷ್ಟು ಜನ ಕೇಳಿದ್ರು ಆಕೆ ಎಲ್ಲಿ ಹೋದ್ರು ಸೊ ಸಾಕಷ್ಟು ಧಾರಾವಾಹಿಯಲ್ಲಿ ನಟಿಸ್ತಿದ್ದಂತಹ ಶರ್ಮಿಳಾ ಅನ್ನುವ ಕಲಾವಿದೆ ಯಾಕೆ ಬ್ರೇಕ್ ತಗೊಂಡ್ರು ಜೀವನದಲ್ಲಿ ಏನಾದರೂ ಪರ್ಸ್ನಲ್ ಇಶ್ಯೂ ಇದೆಯಾ ಅಥವಾ ಮತ್ತೆ ಸೀರಿಯಲ್ ಇಂಡಸ್ಟ್ರಿಗೆ ಬರೋದೇ ಇಲ್ವಾ ಹೀಗೆ ಸಾಕಷ್ಟು ಪ್ರಶ್ನೆ ಬಂದಿತ್ತು ಯಾಕಂದರೆ ಸೀತೆ ಧಾರಾವಾಹಿ ಮೂಲಕ ಆಕೆಯನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಸ್ನೇಹಿತರೆ ಆಕೆಯ ನಟನೆ ಅದ್ಭುತವಾಗಿತ್ತು ಹಾಗಾಗಿ 1 ಇಯರ್ ಬ್ರೇಕ್ ತಕ್ಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಧಾರಾವಾಹಿಯಲ್ಲಿ ನಟಿಸದೇ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಮೂಲಕ ಕೇಳಿದ್ದು ಉಂಟು ಅದಾದ ಮೇಲೆ ಈಗ ಸ್ನೇಹಿತರೆ 1 ಇಯರ್ ಆದಮೇಲೆ ದೊಡ್ಡ ಬ್ರೇಕ್ ತಗೊಂಡ ನಂತರ ಈಗ ಮತ್ತೆ ಧಾರಾವಾಹಿಗೆ ಕಂಬ್ಯಾಕ್ ಆಗಿದ್ದಾರೆ ಅಂತರ್ಪಟ ಸೀರಿಯಲ್ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸೀರಿಯಲ್ನಲ್ಲಿ ಪಕ್ಕಾ ಅಭಿನಯಿಸ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಆಕೆ ಬ್ಯುಸಿ ಆಗುವಂಥ ಚಾನ್ಸಸ್ ಇದೆ ಯಾಕಂದರೆ ಕಂಬ್ಯಾಕ್ ಆಗಿದ್ದಾರೆ ಇನ್ನು ಮತ್ತೆ ಬ್ರೇಕ್ ತಗೊಳ್ಳೋದು
ಓದೋಕ್ಕೆ ಹೋಗಲ್ಲ ಯಾಕಂದ್ರೆ ಆಕೆಗೆ ನಟನೇ ತುಂಬ ಇಷ್ಟ ಸೊ ತನ್ನ ಒಂದು ಹೆಲ್ತ್ ಇಶ್ಯೂ ಇಂದ ಆಕೆ ಬೆಡ್ ರೆಸ್ಟ್ ಅಲ್ಲಿದ್ರು ಸೊ ಕಿರುತೆರೆ ಇಂಡಸ್ಟ್ರಿಯಿಂದ ಬ್ರೇಕ್ ತಗೊಂಡಿದ್ರು ಸೊ ಆ ಬ್ರೇಕ್ ಎಲ್ಲವನ್ನ ಮುಗಿಸಿ ಈಗ ಮತ್ತೆ ಒಂದು ಸೀರಿಯಲ್ ಇಂಡಸ್ಟ್ರಿ ಕಾಲಿಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೀರಿಯಲ್ ನಲ್ಲಿ ನಾವು ಶರ್ಮಿಳಾ ಚಂದ್ರಶೇಖರ್ ಅವರನ್ನ ಕಾಣಬಹುದು ನೆಗೆಟಿವ್ ರೋಲೋ ಪಾಸಿಟಿವ್ ರೋಲೋ ಸಪೋರ್ಟಿಂಗ್ ರೋಲೋ ಯಾವ ಧಾರಾವಾಹಿಯಲ್ಲಿ ಯಾವ ಪಾತ್ರದ ಮೂಲಕ ನಮ್ಮನ್ನ ರಂಜಿಸುತ್ತಾರೆ ಅನ್ನೋದನ್ನ ನಾವು ಕಾತು ನೋಡಬೇಕು ಸದ್ಯ ಅಂತರ್ಪಟ ಧಾರಾವಾಹಿ ಮೂಲಕ ನಾವು ಆಕೆಯ ಅಭಿನಯವನ್ನ ನೋಡಬಹುದು ಸೊ ನಿಮಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ